ಇನ್ನು ಈಗ ನೂರಾರು ಜನರ ಕಿವಿ ಮಾತಿನ ಬಾಯಿಯಿಂದ ಕಿವಿಗೆ ಹೋಗುವಷ್ಟರಲ್ಲಿ ಬದಲಾವಣೆಗಳಾಗುತ್ತೆ. ಆ ಥರ ಏನೂ ಇಲ್ಲ, ನಾವು ಪಕ್ಷದ ಜೊತೆಗೆ ಇದ್ದೀನಿ. ಮತ್ತು ಒಂದು ರೀತಿಯಲ್ಲಿ ಇದು ಅನಂತಕುಮಾರ್ ಅವರು ಕಟ್ಟಿ ಬೆಳೆಸಿರುವಂತಹ ಪಕ್ಷ, ಅದು ಬರೀ ಕರ್ನಾಟಕ ಅಂತ ಅಷ್ಟೇ ಅಲ್ಲ, ಅದು ದಕ್ಷಿಣ ಭಾರತದಲ್ಲಿ ಇರ್ಬೋದು, ಉತ್ತರ ಭಾರತ ಉತ್ತರ ಪ್ರದೇಶ ಹೋಗಲಿ, ಮಧ್ಯಪ್ರದೇಶ ಹೋಗಲಿ, ಇವತ್ತಿಗೂ ಮಾನ್ಯ ಅನಂತಕುಮಾರ್ ಅವ್ರನ್ನ ಅವರ ಸಂಘಟನಾ ಕಾರ್ಯವನ್ನು ಜನ ನೆನಪಿಸ್ತಾರೆ. ನಾವು ಎಷ್ಟು ಅವರು ಹೋಗಿ ನಾಲ್ಕೂವರೆ ವರ್ಷ ಆದ್ರೂ ಇವತ್ತು ಜನ ನೆನಪಿಸ್ಕೊಳ್ತಾರೆ. ಅವರಿಂದಾಗಿ ಈ ಮಟ್ಟಕ್ಕೆ ಬರಲಿಕ್ಕೆ, ಸಿದ್ಧಾಂತವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಾನು ಪಕ್ಷದ ಜೊತೆಗಿದ್ದೀನಿ, ಪಕ್ಷನೂ ನನ್ನ ಜೊತೆಗಿದೆ. ಮೇಡಮ್, ಸಾಕಷ್ಟು ದಶಕಗಳಿಂದ ಭಾರತೀಯ ಜನತಾ ಪಾರ್ಟಿ ನೋಡ್ತಾ ಇದ್ದೀರಾ, ಭಾರತೀಯ ಜನತಾ ಪಾರ್ಟಿ ಕಡಿಮೆ ಸಂಖ್ಯೆಯಲ್ಲಿದ್ದಾಗಲೂ ಕೂಡ ಹತ್ತದಿಂದ ನೋಡಿದ್ದೀರಾ, ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರದಲ್ಲಿದ್ದಾಗಲೂ ನೋಡಿದ್ದೀರಾ. ಈಗ ವಿಧಾನಸಭಾ ಚುನಾವಣೆ ಬಂದಾಗ ಬಿಜೆಪಿಯಲ್ಲಿರುವಂಥ ಕೆಲವು ಬದಲಾವಣೆಗಳು ಕೂಡ ಆಗಬೇಕು ಅನಿಸುತ್ತಾ ಅಂತ ಒಬ್ಬರು ನಿಷ್ಠಾವಂತ ಕಾರ್ಯಕರ್ತರಾಗಿ ಬಂದಿಲ್ಲ. ಮುಂದಿನ ವೇದಿಕೆಯಲ್ಲಿ ಚರ್ಚೆ ಆಗ್ತಾ ಇದೆ, ಚರ್ಚೆ ನಡೀತಾ ಇದೆ, ಬದಲಾವಣೆಗಳು ಆಗ್ತಾ ಇದ್ದಾವೆ, ಆಗ್ತಾನೂ ಇರ್ತವೆ. ಇದು ನಿರಂತರವಾಗಿ ಬದಲಾವಣೆ ಅನ್ನೋದು ನಿರಂತರವಾಗಿ ನಡೀತಾ ಇರಬೇಕು. ಸೋಲು ಗೆಲುವು ಇದು ಜೀವನದ ಅವಿಭಾಜ್ಯ ಅಂಗ, ಹೀಗಾಗಿ ಅದನ್ನು ನಾವು ಯಾವ ರೀತಿ ಸ್ವೀಕರಿಸ್ತೀವಿ ಮತ್ತು ಏನು ಪಾಠ ಕಲಿತೀವಿ ಅನ್ನೋದು ಮುಖ್ಯ. ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ, ಖಂಡಿತವಾಗಿಯೂ ಬದಲಾವಣೆಗಳನ್ನು ಮಾಡಿಕೊಂಡು ಮುಂದೆ ಹೋಗ್ತೀವಿ, ಗೆಲುವಿನತ್ತ ಹೋಗಿ ಖಂಡಿತ ಹೋಗೇ ಹೋಗ್ತೀವಿ ಅನ್ನೋ ವಿಶ್ವಾಸ ನನಗಿದೆ.